ಏನೋ ನೀವು ಮಾಹಿತಿ ಕೊಟ್ಟಿರ್ತಾ ಇದ್ದಾರೆ, ಅದ್ರ ಯಾವ ರೀತಿ ಆಮದು ಕೊಟ್ಟಿದ್ದಾರೋ ಏನೋ ನನಗೆ ಗೊತ್ತಿಲ್ಲ, ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ. ಆ ರೀತಿ ನೀವು ಹೇಳಿದ್ದು ನಿಜ ಇದ್ರೆ ಈಗ ಅಡ್ವಾನಿಜಿಯವರು ಮತ್ತು ಮುರಳೀಧರ ಜೋಶಿ ಇವರಿಗೆ ನೀವು ವಯಸ್ಸಾಗಿದೆ, ಅನಾರೋಗ್ಯ ಕಾಣಿಸೋದಾಗಿ ನೀವು ಅಲ್ಲಿ ಪ್ರತ್ಯಕ್ಷವಾಗಿ ಬರಬೇಕಂತ ಏನಿಲ್ಲ, ನೀವು ಇಲ್ಲೇ ಇದ್ದು ಇದು ಮಾಡಬಹುದು ಅಂತೇಳಿ ಹಾಗೇನು ಹೇಳಿದ್ರೆ ಸರಿಯಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅವ್ರು ಹೇಳಬೇಕು, ಈಗ ಯಾರೋ ಒಬ್ರು ನನಗೊಂದು ಯಾರೋ ಕಾರ್ಯಕ್ರಮ ಕರೆಯಕ್ಕೆ ಕೊಡ್ತಾರೆ, ಕರೆಯಕ್ಕೆ ಬಂದಾಗ ನಾನು ಹೇಳ್ತೀನಿ ಇಲ್ಲಪ್ಪ ನನಗೆ ಸ್ವಲ್ಪ ಆರಾಮಿಲ್ಲ ಮೈಯಾಗಿ ನನಗೆ ಬರಕಾಗಲ್ಲ ಅಂತ ನಾ ಹೇಳಬೇಕು. ಇಲ್ಲ ನೀವು ನಾ ಹಂಗೆ ಇನ್ವಿಟೇಷನ್ ಕೊಟ್ಟಿವಿ, ನೀವೇನು ಬಿಡೋದು ಬೇಡ, ಯಾಕಂದ್ರೆ ನಿಮ್ಮ ಹೆಲ್ತ್ ಸರಿ ಇಲ್ಲ ಅಂತೇಳಿ ವಯಸ್ಸಾಗಿದೆ ಅಂತ ಹೇಳೋದು ಸರಿಯಲ್ಲ. ನೀವು ಅಮಾನ ಕೊಟ್ಟು ಬರ್ತೀನಿ ಅಂತ ಕೇಳಿ ಅವ್ರು ಬರ್ತೀನಿ ಅಂತ ಒಪ್ಪಿಕೊಂಡ್ರೆ ಕರ್ಕೊಂಡು ಹೋಗ್ಬೇಕು, ಆ ವ್ಯವಸ್ಥೆ ಮಾಡ್ಕೋಬೇಕು. ಯಾಕಂದ್ರೆ ಒಂದು ನಾನು ಹೇಳುವಂಥದ್ದು, ಹಿಂದೆಲ್ಲ ಲಾಲ್ಕೃಷ್ಣ ಅಡ್ವಾಣಿಯವರು ಆ ಹೋರಾಟ ಮತ್ತು ಅಯೋಧ್ಯೆ ರಾಮ ಮಂದಿರ ಬಗ್ಗೆ ಏನೊಂದು ಆಂದೋಲನ ಸ್ಟಾರ್ಟ್ ಆಯಿತು, ಅದರಲ್ಲಿ ಅವರು ಇನ್ವಾಲ್ವ್ಮೆಂಟು, ಮತ್ತು ಆವಾಗ ನಾನು ಬಿ ಜೆ ಪಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ 91 ಸುಮಾರು ಇಲ್ಲಿ ಹುಬ್ಳಿಯಲ್ಲಿ ಅವ್ರು ಬಂದಿದ್ದರು ಅಡ್ವಾಣಿಯವರು. ಆ ಒಂದು ಅಯೋಧ್ಯೆ ವಿಷಯವಾಗಿ ಏನೊಂದು ಇಲ್ಲಿ ಸಾರ್ವಜನಿಕ ಸಮಾರಂಭ ಆಯಿತು, ಅದು ಕಂಪ್ಲೀಟು ಸ್ಟೇಜ್ ಮ್ಯಾನೇಜ್ಮೆಂಟ್ ನಾನೇ ಮಾಡಿದ್ದೆ 91 91 ಹೀಗಾಗಿ ಇವತ್ತು ನೆನಪಿದೆ. ಅಂದರೆ ಇಡೀ ರಾಷ್ಟ್ರದಲ್ಲಿ ಒಂದು ಜಾಗೃತಿ ಮಾಡುವಂಥ ಕೆಲಸವನ್ನು ಯಾರಾದರೂ ಮಾಡಿದ್ದಾರೆ ಅಯೋಧ್ಯೆ ಬಗ್ಗೆ ರಾಮ ಮಂದಿರ ಬಗ್ಗೆ, ಅದು ಲಾಲ್ಕೃಷ್ಣ ಅಡ್ವಾಣಿ. ಹೀಗಾಗಿ ಈಗ ರಾಮ ಮಂದಿರ ನಿರ್ಮಾಣ ಆಗಿದೆ, ರಾಮ ಮಂದಿರ ಇವತ್ತು ಅದಕ್ಕೆ ಸಂಪೂರ್ಣ ಇದು ಏನು ಗರ್ಭಗುಡಿ ಏನಾಗಿದೆ ಅದರದ್ದು ಒಂದು ಪ್ರತಿಷ್ಠಾಪನೆ ಮಾಡುವಂಥ ಕೆಲಸ. ಆ ಸಂದರ್ಭದಲ್ಲಿ ಅವರ ಉಪಸ್ಥಿತಿ ಭಾಳ ಅವಶ್ಯಕತೆ ಅಂತ ನನ್ನ ಒಂದು ಅಭಿಪ್ರಾಯ. ಈಗ ಆ ರೀತಿ ಅವರಿಗೆ ನೀವು ಬರಬೇಡ ನಿಂತು ಹೇಳಿದಾರೆ ಅಂತಂದರೆ ಅದು ಸರಿಯಾದಂಥ ಥಿಂಕಿಂಗ್ ಅಲ್ಲ ಅಂತ ನಾನು ಹೇಳ್ತೀನಿ. ಅಡ್ವಾಣಿ ಅಂತ ಅವರಿಗೆ ಈ ರೀತಿ ಅಂದ್ರೆ ಏನಾಗ್ತದೆ, ಅಡ್ವಾಣಿ ಅಂತ ಹಿರಿಯರಿಗೆ ಒಂದು ರೀತಿ ನಿರ್ಲಕ್ಷ್ಯ ಮಾಡುವಂಥದ್ದು ಮತ್ತು ಅವರ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಇದೆಯಲ್ಲ ಅದು ಸರಿ ಇಲ್ಲ ಅಂತ ನಾನು. ಅಲ್ಲ ಹಿರಿಯ ನಾಯಕರನ್ನ ಅಂದ್ರೆ ಒಟ್ಟ ಮೂಲೆ ಗುಂಪು ಮಾಡ್ಕೊಂತ ಹೋಗ್ತಾರೆ ಹಂಗೆ ಈ ರೀತಿ ಎಲ್ಲ ಬೆಳವಣಿಗೆ ಈ ಮೂಲೆ ಗುಂಪು ಮಾಡೇ ಬಿಟ್ಟವ್ರಿ, ಈಗ ಮುಂದೆ ಮಾಡೋದು ಏನು ಉಳಿದ್ರಿ. ಈಗ ಅಡ್ವಾಣಿಯವರಿಗೆ 75 ವಯಸ್ಸಾಗಿದೆ 80 ವಯಸ್ಸಾಗಿದೆ ಅಂತೇಳಿ ಅವ್ರಿಗೆ ಎಂಪಿ ಟಿಕೆಟ್ ಕೊಡಲಾರ್ದನೆ ಅವ್ರಿಗೆ ಮೂಲು ಗುಂಪು ಮಾಡುವಂಥದ್ದು ಈಗಾಗಲೇ ಆಗಿಬಿಟ್ಟಿದಲ್ಲ, ಮತ್ತೆ ಹೊಸದಾಗಿ ಮೂಲು ಗುಂಪು ಮಾಡೋದು ಏನು ಉಳಿದ್ರಿ. ಈ ಸರ್ ಈಗ ಇವ್ರು ಮೋದಿ ಅವ್ರಿಗೂ ಸಹ ಹೆಚ್ಚು ಕಡಿಮೆ ನಾಳೆ ಎಲೆಕ್ಷನ್ ಮುಗೀತಂದ್ರೆ ಅವ್ರಿಗೂ 75 ಆಗ್ತದೆ. ನೋಡ್ರಿ ಅದು ಅವ್ರೇನು ರಿಸ್ಟ್ರಿಕ್ಷನ್ ಹಾಕೊಂಡಿದ್ರೆ ಅವ್ರಿಗೆ ಬಿಟ್ಟಂತ ವಿಚಾರ, ನಾ ಅದ್ರ ಬಗ್ಗೆ ಏನು. ಯಾಕಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಪ್ರಧಾನಮಂತ್ರಿಗಳಿದ್ದಾರೆ, ಈಗ ಅವ್ರ ಬಗ್ಗೆ ನಾ ಯಾಕೆ ಕಮಿಟ್ ಮಾಡಿ. ಸರ್ ಈಗ ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಜಗದೀಶ್ ಶೆಟ್ಟರ್ ನಿಂತರು ನನ್ನ ಹೆಸರೇ ಯಾರೇ ಇದ್ರು ಎದುರಿಸ್ತಾನೆ ಕ್ಷೇತ್ರ. ಇಲ್ಲಿ ನಿಂತಿರೋದು ಇಲ್ಲಿ ಹೇಳಿ ನಿಂತರೆ ನಿಂತ ಅಲ್ಲ ನಾನು ನಿಲ್ತೀನಿ ಅಂತ ಹೇಳಿ ಹೇಳಿ ಮುಖ್ಯಮಂತ್ರಿಗಳು ಬಂದಾಗ ಏನು ಹೇಳಿದೆ ನನಗೆ ಗೊತ್ತಿಲ್ಲ, ನಿಮ್ಗೆ ನಾ ಆಮ್ ನಾಟ್ ಆಸ್ಪರೆಂಟ್ ಅಂತ ಹೇಳ್ಬಿಟ್ಟಿ ನಾನು. ಪಕ್ಷ ಬಿಡುವಾಗ ಇದೇ ಮಾತು ಹೇಳಿದ್ರಿ ನೀವು, ನಾ ಬಿಜೆಪಿ ಬಿಟ್ಟು ನಾ ಬೇರೆ ಕಡೆ ಹೋಗಲ್ಲ ಇಲ್ಲೇ ನೋಡ್ತೀನಿ. ಬೇರೆ ಕಡೆ ಹೋಗಿಲ್ಲ ಅಂತ ಹೋಗಿಲ್ಲ ಅಂತ ಎಲ್ಲಿ ಹೇಳಿದ ತೆಗೆದು ನೋಡ್ರಿ ಕಾಂಟ್ ನಾ ಕಾಂಟೆಸ್ಟ್ ಮಾಡ್ತೀನಿ ಹೇಳಿ ನಮ್ಮ ನಾನು ಒಂದು ಓನ್ಲಿ ಕಾಮನ್ ಸ್ಟೇಟ್ಮೆಂಟ್ ಈ ಇಲೆಕ್ಷನ್ ಕಾಂಟೆಸ್ಟ್ ಮಾಡೋಣ. ಕುತೂಹಲ ನಿಂತು ಲಾಸ್ಟ್